ಪುಸ್ತಕ ಎಲ್ಲ ಬಿಟ್ಟು ಹೀಗೆ ಪಾತ್ರ ಹಿಡ್ಕೊಂಡು ಏನೇ ಇದೆಲ್ಲ, ಯಾಕೆ ನಿನ್ನ ಲೈಫ್ ಹೀಗಾಯ್ತು? ಅಡಕೆ ಬಟ್ಟನ್ ಮದುವೆ ಆಗಿ ಈ ಪಾಡ್ ಪಡ್ತಿದ್ಯಲ್ಲ, ಇದಕ್ಕೆಲ್ಲ ನನಗೆ ಉತ್ತರ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನಗೆ ನೀನೇ ಕೇಳ್ಕೋ ರಾಧಾ. ಹೀಗೆ ಆಸೆ ಕನಸುಗಳನ್ನೆಲ್ಲ ಸಾಯಿಸಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಬದುಕೋದು ಒಂದ್ ಬದುಕೇನೆ. ಬಳೆ ಪಾತ್ರೆ ತೊಳಿತಾ ತೆಗ್ದಿಟ್ಟಿದ್ದೆ ಅನ್ಸುತ್ತೆ, ಆಮೇಲೆ ನಿನ್ ಫ್ರೆಂಡ್ ಸಿಕ್ಕಿದ್ರು ಅಂತ ಅವ್ರ ಹತ್ರ ಮಾತಾಡ್ತಾ ವಾಪಸ್ ಹಾಕೊಳ್ಳೋದೆ ಮರ್ತು ಬಂದಿದ್ಯಲ್ವಾ? ನಿಮ್ಮೊಂದು ಮಾತು ಹೇಳ, ಮದ್ವೆಗೂ ಮೊದಲು ನಂಗೊಂದು ಭಯ ಆಯ್ತು, ನಂಗೆ ಹೆಂಡತಿಯಾಗಿ ಬರೋಳು ಹೇಗಿರ್ತಾಳೋ, ಏನು ಕತೆನೋ, ಈ ಮನೆಯವ್ರನ್ನ ಅರ್ಥ ಮಾಡ್ಕೋತಾಳೋ ಇಲ್ವೋ ಅಂತ ಏನೇನೋ ಯೋಚನೆ. ಆದರೆ ಈಗ ಆ ಭಯ ಇಲ್ಲ ರಾಧಾ, ನೀನು ನಾನು ಅನ್ಕೊಳಕ್ಕಿಂತಲೂ ತುಂಬ ಒಳ್ಳೆಯವಳು, ಎಲ್ಲರನ್ನು ಬೇಗ ಅರ್ಥ ಮಾಡಿಕೊಂಡು ಹಚ್ಕೊಂಡ್ಬಿಡ್ತೀಯ. ಇವತ್ ಬೆಳಿಗ್ಗೆ ನಾನು ಕೇಳದೆ ಇದ್ರು ಬಂದ್ ಸಹಾಯ ಮಾಡಿದೆ, ಗೋಡನಿ ಬೆಂಕಿ ಬಿದ್ದಾಗ ದುಡ್ಡು ಕೊಟ್ಟೆ, ಅವತ್ತಮ್ಮ ಓಟಿನ ವಿಚಾರಕ್ಕೆ ಬೈದಾಗ ನೀನಾಗೆ ಬಂದು ಅವಳ ಹತ್ರ ಕ್ಷಮೆ ಕೇಳಿದೆ, ಆಗ ನನ್ನ ಮನಸ್ಸಿಗೆ ಎಷ್ಟು ಸಮಾಧಾನ ಆಯ್ತು ಗೊತ್ತಾ? ಯಾರು ಒತ್ತಾಯ ಮಾಡದೆ ಇದ್ರು ಎಲ್ಲ ನೀನಾಗ ಅರ್ಥ ಮಾಡ್ಕೊಂಡು ಹೋಗ್ತಿದ್ಯಲ್ಲ, ಅದು ನೀನ್ ಒಳ್ಳೆ ಮನ್ಸಿಗೆ ಸಾಕ್ಷಿ. ನೀನೊಂಥರ ಸಕ್ಕರೆ ಇದ್ದಂಗೆ ತಕ್ಷಣ ಎಲ್ಲರ ಜೊತೆ ಬೆರೆತೋಗ್ತೀಯ, ಎಲ್ಲರಿಗೂ ಸಿಹಿ ಹಂಚ್ತೀಯ. ನೀನೇ ನಮ್ಮ ಮನೆಗೆ ತಕ್ಕನಾದ ಸೊಸೆ ರಾಧ, ಯಾರು ನಿನ್ನ ಬಗ್ಗೆ ಕೊಂಕ್ ಮಾತಾಡೋ ಮಾತೇ ಇಲ್ಲ. ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿದೆ, ಇಷ್ಟೊತ್ತಲ್ಲಿ ನಿಮ್ದೇನ್ರಿ ಮಾತು ಅಂತ ಮನಸ್ಸಲ್ಲೇ ಬೈಕೊಂತ ಇದೀಯಾ? ಇನ್ ಜಾಸ್ತಿ ತಲೆ ತಿನ್ನಲ್ಲ, ಬಾ ಮಲ್ಕೋ. ಮತ್ತೆ ನನ್ನ ಬಗ್ಗೆ ಎಷ್ಟು ಒಳ್ಳೆ ಭಾವನೆ ಇದೆ ಶ್ಯಾಮ್ ಅವರೇ, ನನ್ನನ್ನು ತುಂಬಾ ಎತ್ತರದ ಜಾಗದಲ್ಲಿ ಇಟ್ಟಿದ್ದೀರಾ, ಆದ್ರೆ ನನಗಂತ ಯಾವ ಯೋಗ್ಯತೆನೂ ಇಲ್ಲ, ನಾನು ನೀವು ಅಂದ್ಕೊಂಡಷ್ಟು ಒಳ್ಳೆಯವಳಲ್ಲ. ಸೊಸೆಯಾಗಿ ಏನ್ ಮಾಡಬೇಕು ಅದನ್ನ ಮಾಡೋದಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದೀನಿ, ಆದರೂ ಹೆಂಡತಿಯಾಗಿ ನನ್ನ ಕರ್ತವ್ಯ ನಿಭಾಯಿಸ್ತಿಲ್ಲ.
ನನ್ನಿಂದ ನಿಮಗೆ ಯಾವುದೇ ರೀತಿ ಖುಷಿ ಸಿಗ್ತಾ ಇಲ್ಲ. ನೀವು ನನ್ನನ್ನು ಪ್ರೀತಿಸಿದಷ್ಟು ನಾನು ನಿಮ್ಮನ್ನು ಪ್ರೀತಿಸೋದು ಬಿಡಿ. ಆ ಪ್ರೀತಿನ ಸರಿಯಾಗಿ ರಿಸೀವ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಗಂಡನಾಗಿ ಹೆಂಡತಿಯಿಂದ ನಿಮಗೇನೇನೋ ಆಸೆ ಇರುತ್ತೆ, ನಿರೀಕ್ಷೆ ಇರುತ್ತೆ, ಅದು ನಿಮ್ಮ ಹಕ್ಕು ಕೂಡ. ಆದರೂ ಆ ವಿಷಯದಲ್ಲಿ ನಾನು ಮುಂದುವರೆಯಕ್ಕಾಗಲ್ಲ. ಶ್ಯಾಮ್ ಅವರೇ, ನನ್ನ ಕ್ಷಮಿಸ್ಬಿಡಿ. ಇದೇ ನಾತ್ಗೆ ಅವಾಗಿಂದ ಒಗಿತಾನೆ ಇದ್ದೀರಾ? ಸುಮಾರು ಬಟ್ಟ ಇತ್ತು ಅನ್ಸತ್ತೆ ಅಲ್ವಾ? ಜಾಸ್ತಿ ಏನಿರ್ಲಿಲ್ಲ, ಇನ್ನೇನ್ ಮುಗೀತು. ಸರಿ, ನೀವೆಲ್ಲ ಜಾಲ್ಸಿಡಿ, ನಾನು ಇದನ್ನ ಎಷ್ಟ್ ಬಂದು ಆಮೇಲೆಲ್ಲ ಬಟ್ಟೆನು ಹಿಂಡಿ ಒಣಗ ಹಾಕ್ತೀನಿ. ಏನದು? ಗೋಡೌನ್ ಬೂದಿ ಅದಕ್ಕೆ ಅಲ್ಲೆಲ್ಲ ಕ್ಲೀನ್ ಮಾಡ್ತಿದ್ದೆ, ಕಸ ಎಸಿಯೋಣ ಅಂತ ತಗೊಂಬಂದೆ. ಈ ಅದನ್ ಯಾಕೆ ಸಿತ್ಯ? ಅದ್ ಬೇಕು ಅಂತ ನಾನೇ ಎತ್ತಿಟ್ಟಿದ್ದು. ಈ ಬೂದಿನ? ಹೌದು ಸುನಂದ, ಅದ್ ಬೇಕು, ಎಸಿಬೇಡ. ಯಾಕದ್ಕೆ ಹೂವಿನ ಗಿಡಕ್ ಹಾಕ್ತೀರಾ? ಅಲ್ಲ ಸುನಂದ, ಪೊಲೀಸರು ಬಂದಾಗ ಪ್ರೂಫ್ಗೆ ಅಂತ ಬೇಕಾಗತ್ತೆ. ಅವ್ರು ಬಂದ್ ಹೋಗೋ ತನಕ ಗೋಡೌನ್ ಅಲ್ಲೇ ಇರ್ಲಿ, ಹೋಗ್ ವಾಪಸ್ ಇಟ್ಬಾ. ಈ ಬೂದಿಯಿಂದಾನು ಎಷ್ಟು ಸತ್ಯಗಳು ಹೊರಗ್ ಬರುತ್ತೆ. ಅಲ್ಲ ಅದಕ್ಕೆ ಈಗ ಪೊಲೀಸ್ ಯಾಕೆ ಬರ್ತಾರೆ? ಕಂಪ್ಲೇಂಟ್ ಕೊಟ್ಮೇಲೆ ಬರ್ಲೇಬೇಕಲ್ಲ. ಯಾವ ಕಂಪ್ಲೇಂಟ್? ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿಲ್ಲ. ಏನ್ ಹೇಳ್ತಿದ್ಯಾ ಸುನಂದ? ಅತ್ತೆ ನಿನ್ನೆ ಭಾವನ್ಗೆ ಹೇಳಿದ್ರಲ್ಲ ಪೊಲೀಸ್ಗೆ ಹೋಗಿ ವಿಷಯ ತಿಳಿಸ್ಬಿಡು ಅಂತ. ಹೌದು ಹೇಳಿದ್ರು, ಆದ್ರೆ ಅಕುಲಣ್ಣ ಹೋಗಿಲ್ಲ. ಯಾಕೆ? ಇಷ್ಟೊತ್ತಾಗ್ಲೇ ಹೋಗ್ಬೇಕಿತ್ತಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ಅದಕ್ಕೆ. ನಿನ್ನೆಯಿಂದ ಬರೀ ಪೊಲೀಸು ಪೊಲೀಸು ಅಂತ ಯಕ್ಕ ಪಡ್ಕೊಂಡು ಸಾಯ್ತಾ ಇದಾರೆ. ಅಲ್ಲ, ನಮ್ ವಿಷಯಕ್ಕೆ ಮೂಗ್ ತೋರಿಸ್ತಾ ಇದ್ರೆ ಇವ್ರು ಬದುಕೋದೇ ಇಲ್ವಾ? ಅಮ್ಮ, ಸ್ಟೇಷನ್ ಹೋಗಿ ಬರ್ತೀನಿ. ಯಾಕೆ ನಿನ್ನೆ ಹೋಗಿಲ್ವೇನೋ? ಇಲ್ಲ ಅಮ್ಮ, ನಿನ್ನೆ ಹೋಗಕ್ಕಾಗ್ಲಿಲ್ಲ. ಜೊತೆಗೆ ಚಿನ್ಮಯ್ ಕೂಡ ಬರ್ತೀನಿ ಅಂದ, ಒಟ್ಟಿಗೆ ಹೋಗಿ ಬರ್ತೀವಿ. ಅವನ್ ಯಾಕೆ? ಓದಿರೋ ಹುಡುಗ ಅಲ್ವಾ ಅಮ್ಮ, ಏನಾದ್ರೂ ಉಪಯೋಗಕ್ಕೆ ಬರ್ಬೋದು ಅಂತ. ಈ ಕಾನೂನು ಗೀನೂನೆಲ್ಲ ನನಗೆ ಎಲ್ಲಿ ಗೊತ್ತಾಗುತ್ತೆ, ಬರ್ಲಿ ಬಿಡು. ಅವನೇನ್ ಮಾಡ್ತಿದ್ದಾನೆ? ಇನ್ನು ಅಲಂಕಾರ ಮಾಡ್ಕೋತಿದ್ದಾನ? ಏ ಚಿನ್ಮಯ್, ಬೇಗ ಬಾ, ಇಲ್ಲಾಂದ್ರೆ ನಾನೇ ಹೋಗ್ತೀನಿ ಅಷ್ಟೇ. ಅಯ್ಯೋ, ನಿನ್ಗ್ಯಾಕಮ್ಮ ಕಷ್ಟ? ನಾನೇ ಹೋಗ್ತೀನಿ. ಅದು ಸ್ವಲ್ಪ ದುಡ್ಡು ಬೇಕಿತ್ತು. ಯಾಕೆ? ಪೊಲೀಸವ್ರು ಕೊಡಕ್ಕೆ. ಪೊಲೀಸವ್ರಿಗೆ ಯಾಕೆ ಕೊಡ್ಬೇಕು? ನಮ್ದು ಹೋಟೆಲ್ ಬಿಸ್ನೆಸ್ ಅಲ್ವಾ ಅಮ್ಮ, ಹೋಗೋರು ಬರೋರು ಎಲ್ಲಾರ್ಗೂ ಬಿಲ್ ಕೊಟ್ಟು ಲೆಕ್ಕ ಇಡಕ್ಕಾಗಲ್ಲ. ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋದ್ರೆ ಎಲ್ಲದಕ್ಕೂ ಒಂದ್ ಸರಿಯಾದ ದಾಖಲೆ ಬೇಕೇ ಬೇಕು. ಎಲ್ಲಿಂದ ತರಣ? ಅದಕ್ಕೆ ಪೊಲೀಸವ್ರು ಕೈ ಬಿಸಿ ಮಾಡಿದ್ರೆ ನಮ್ ಕೆಲ್ಸನು ಬೇಗ ಬೇಗ ಆಗತ್ತೆ ಅಂತ. ಹೋಟ್ಲಲ್ಲಿ ಬಿಲ್ ಕೊಟ್ಟು ವ್ಯವಹಾರ ಮಾಡೋದಕ್ಕೆ ಏನೋ ಕಷ್ಟ ನಿಮ್ಗೆ? ಏನತ್ತೆ ಹೀಗ್ ಕೇಳ್ತಾ ಇದ್ದೀರಾ? ಅರ್ಧ ಕಪ್ ಟೀ, ಒಂದ್ ಬಜ್ಜಿ, ಬೋಂಡ, ಒಂದ್ ದೋಸೆ ತಿಂದವರೆಲ್ಲ ಬಿಲ್ ಇಸ್ಕೋತಾರ? ಬರ್ತಾರೆ, ದುಡ್ಡು ಕೊಟ್ಟು ತಿಂತಾರೆ, ಹೋಗ್ತಾರೆ. ಆ ರಷ್ಯಲ್ ಎಲ್ರನ್ನು ಕರೆದು ಕರೆದು ಲೆಕ್ಕ ಇಡಕ್ ಸಾಧ್ಯನೂ ಇಲ್ಲ. ನಮ್ಮ ಹತ್ರ ಎಲ್ಲದಕ್ಕೂ ಬಿಲ್ ಇರಲ್ಲ ಅತ್ತೆ, ಹಾಗಾಗಿ ಪೊಲೀಸ್ ಅವ್ರಿಗೆ ಸ್ವಲ್ಪ ದುಡ್ಡು ಕೊಡ್ಲೇಬೇಕಾಗುತ್ತೆ. ಸ್ವಲ್ಪ ಅಲ್ಲ ಕಣೆ, ಕಂತ ಕಂತೆ ಕೊಡ್ಬೇಕು. ಯಾಕಂದ್ರೆ ನಮ್ಮ ಹತ್ರ ವಿಚಾರಣೆಗೆ ಅಂತ ಬಂದಾಗ ನಾವ್ ಯಾರ ಹತ್ರ ಅಡ್ವಾನ್ಸ್ ಇಸ್ಕೊಂಡಿದೀವಿ, ಇನ್ನು ಯಾರಿಗೆಲ್ಲ ದಿನಸಿ ಕೊಡ್ಬೇಕು ಅಂತ ಕೇಳೇ ಕೇಳ್ತಾರೆ. ಅದ್ಯಾವ್ದು ನಮ್ಮ ಹತ್ರ ಬಿಲ್ಲು ಇಲ್ಲ. ಅಯ್ಯೋ ದೇವ್ರೆ, ಯಾರ್ಯಾರ ಹತ್ರ ಅಡ್ವಾನ್ಸ್ ಇಸ್ಕೊಂಡಿದೀವಿ ಅನ್ನೋದು ಕೇಳ್ತಾರ? ಹಾಗಿದ್ರೆ ಆ ಗೌಡ್ರನ್ನು ವಿಚಾರಣೆ ಕರೆಸ್ತಾರೆ ಅನ್ನಿ? ಹಾ, ಕರ್ದೇ ಕರೀತಾರೆ. ಹಾಗಾದ್ರೆ ನಾವ್ ಸತ್ವಿ, ಅವ್ರು ಕೊಟ್ಟ ಆರ್ಡರ್ ಎಲ್ಲ ಸುಟ್ಟೋಯ್ತು ಅಂತ ಗೊತ್ತಾದ್ರೆ ನಮ್ಮನ್ ಸುಮ್ನೆ ಬಿಡ್ತಾರ, ದೇವ್ರ ಇಳಿಸ್ಬಿಡ್ತಾರೆ. ಅಣ್ಣ ಹೋಗಣ್ಣ. ಅಮ್ಮ ನಾವ್ ಹೋಗ್ ಬರ್ತೀವಿ. ಆಗಿದ್ದಾಗ್ಲಿ ನಮ್ ಮಾನ ಮರ್ಯಾದೆ ಹೋದ್ರು ಪರವಾಗಿಲ್ಲ, ಆದ್ರೆ ಆ ಕಳ್ಳನ್ ಮಾತ್ರ ಬಿಡಬಾರ್ದು. ಗೋಡೋನ ಬೆಂಕಿ ಹಚ್ಚಿ ನಮ್ಮನ್ನ ಈ ಅವಸ್ಥೆಗೆ ತಂದೋನಕ್ ಶಿಕ್ಷೆ ಆಗ್ಲೇಬೇಕು. ನವ್ಯ ನೀನು ಅಷ್ಟೇ, ಹೆದರ್ಬೇಡ. ಆ ಗೌಡ್ರು ಬಂದ್ ಬೈದ್ರು ಪರವಾಗಿಲ್ಲ, ಅವ್ರ ಕಾಲಕ್ ಬಿದ್ದು ಕ್ಷಮೆ ಕೇಳೋಣ. ಆದ್ರೆ ನಾವ್ ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇಬೇಕು. ಅಮ್ಮ ನಾವ್ ಹೋಗ್ ಬರ್ತೀವಿ. ಅಕುಲ್ ನಿಂತ್ಕೋ. ಪೊಲೀಸು ಬೇಡ, ಏನು ಬೇಡ ಬಿಡು, ಹೀಗಾಗಿರೋದೇ ಸಾಕು. ಅವ್ರಿಗಂದಷ್ಟು ಕೊಟ್ಟು ಇನ್ಯಾಕಿರೋದನ್ನು ಕಳ್ಕೊಳ್ಳೋದು? ಸುಟ್ಟೋಗಿದ್ ಸುಟ್ಟೋಯ್ತು, ಇನ್ನ ಕಳ್ಳರು ಸಿಕ್ಕದ್ರೆಷ್ಟು ಬಿಟ್ರೆಷ್ಟು? ಕಳ್ದು ಹೋಗಿದ್ದು ಸಿಕ್ಕುತ್ತ, ಅದ್ರ ಮೇಲೆ ಈ ತಲೆನೂ ಬೇರೆ. ಆದ್ರೂ ಒಂದ್ ಕಂಪ್ಲೇಂಟ್ ಕೊಟ್ರೆ ಒಳ್ಳೇದಲ್ವಾ ಅಮ್ಮ? ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡೋ, ಅದೇನೋ ಬಿಲ್ಲು ಗಿಲ್ಲು ಇಲ್ಲ ಅಂತ ಬೇರೆ ಹೇಳ್ತಾ ಇದೀರ. ಆಮೇಲೆ ಅವ್ರು ಬಂದು ಹೋಟ್ಲು ಮುಚ್ಚಿಬಿಟ್ರೆ
ಆಮೇಲೆ ಏನ್ ಕತೆ? ಕಂಪ್ಲೇಂಟ್ ಕಂಪ್ಲೇಂಟ್ ಏನು ಬೇಡ, ಈ ವಿಷಯ ನಿಲ್ಗೆ ಬಿಟ್ಬಿಡಿ. ಅಪ್ಪ, ಕುರಿ ಹಳ್ಳಕ್ ಬಿತ್ತು, ನಾವು ಉಳ್ಕೊಂಡ್ವಿ. ನೀನೇನೇ ಸುನಂದ, ಗೋಡೌನ್ ಕ್ಲೀನ್ ಮಾಡ್ಬಿಟ್ ಬಾ ಅಂತ ಹೇಳಿ ಎಷ್ಟೊತ್ತಾಯ್ತು ಇನ್ನು ಬಕೆಟ್ ಇಟ್ಕೊಂಡು ಮಾತಾಡ್ಕೊಂಡು ನಿಂತಿದ್ಯಾ? ಹೋಗ್ ಮೊದ್ಲು ಎಸೆದ್ ಬಾ ಅದನ್ನ. ಇಲ್ಲ ನವ್ಯ, ಅವಳಿಗೆ ಎಸಿಬೇಡ ಅಂತ ನಾನೇ ಹೇಳಿದ್ದು. ಪೊಲೀಸರು ಬಂದಾಗ ಈ ಬೂದಿ ಕೆಲ್ಸಕ್ ಬರುತ್ತೆ. ಪೊಲೀಸರೇ ಬರ್ದೇ ಇದ್ಮೇಲೆ ಈ ಬೂದಿ ಇಟ್ಕೊಂಡು ಏನ್ ಮಾಡ್ತೀರಾ ಅಕ್ಕ? ಇವ್ರು ನಿನ್ನೆ ಸ್ಟೇಷನ್ಗೆ ಹೊರಟಿದ್ರು, ಕಂಪ್ಲೇಂಟ್ ಕೊಡೋದೆ, ಈ ಕೆಲ್ಸ ಮಾಡಿದವ್ರನ್ನ ಹಿಡಿಯೋದೆ ಅಂತ ತುಂಬಾ ಸಿಟ್ಟಲ್ಲಿದ್ರು. ಆದ್ರೆ ಏನೋ ಗೊತ್ತಿಲ್ಲ, ಅತ್ತೆ ಬಂದು ಇವ್ರನ್ನ ತಡೆದ್ರು. ಪೊಲೀಸು ಬೇಡ, ಕಂಪ್ಲೇಂಟು ಬೇಡ, ಈಗಾಗಿರೋದೇ ಸಾಕು, ಸುಮ್ನೆ ಯಾಕಿವೆಲ್ಲ ಅಂತ ಅಂದ್ರು. ಅತ್ತೆ ಹಾಗಂದ್ರ ಯಾಕೆ? ನಿನ್ನೆ ಅವರೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಾ ಅಂದಿದ್ರು. ಹೌದಕ್ಕ, ನಿನ್ನೆ ಹಾಗಂದ್ರು, ಆಮೇಲೆ ಹೀಗಂದ್ರು. ಅವ್ರಿಗೆ ಯಾವಾಗ ಏನ್ ಅನ್ಸುತ್ತೋ ಯಾರಿಗ್ ಗೊತ್ತು, ನಾವು ಕೇಳೋಕಾಗುತ್ತಾ? ಅಲ್ಲ ನವ್ಯ, ಕಂಪ್ಲೇಂಟ್ ಕೊಡೋದ್ ಯಾಕೆ ಬೇಡ ಅಂತ ನಾನು ಹಿಂಗೆ ಕೇಳ್ದೆ ಅಕ್ಕ. ಅದ್ ಯಾಕಾದ್ರೂ ಇರ್ಲಿ, ಸೊಸೆ ಸೊಸೆ ತರ ಇರ್ಬೇಕು, ಅತ್ತೆನ ಪ್ರಶ್ನೆ ಮಾಡಬಾರ್ದು, ನನ್ಗೆ ಇಷ್ಟ ಆಗಲ್ಲ ಅಂತ ಮುಖದ ಮೇಲೆ ಹೇಳ್ಬಿಟ್ರು ಅಕ್ಕ. ಇಷ್ಟ ಹೇಳದ್ಮೇಲೂ ಅವ್ರನ್ನ ಪ್ರಶ್ನೆ ಮಾಡೋ ಧೈರ್ಯ ಯಾರಿಗಿದೆ? ಅದಕ್ಕೆ ನಾನು ಸುಮ್ನೆ ಆದೆ. ಲೇ ಸುನಂದ, ಯಾಕೆ ಇನ್ನೂ ಆ ದರಿದ್ರನ ನನ್ನ ಕಣ್ಮುಂದೆ ಇಟ್ಕೊಂಡು ನಿಂತಿದ್ಯಾ? ಅದನ್ನ ನೋಡ್ತಾ ಇದ್ರೆ ಸುಟ್ಟು ಭಸ್ಮ ಆಗಿರೋ ನನ್ನ 10 ಲಕ್ಷನೇ ಕಣ್ಮುಂದೆ ಬರುತ್ತೆ. ಇದನ್ನ ಮೊದ್ಲು ತಗೊಂಡ್ ಹೋಗಿ ಎಲ್ಲಾದ್ರೂ ದೂರ, ಈ ಮನೆ ನೆರಳು ಬೀಳ್ದಿರೋ ಕಡೆ ಎಸೆದ್ಬಿಡ್ಬಾ ಹೋಗು. ಸರಿ ಅದಕ್ಕೆ. ನವ್ಯ, ಹಾ ಬಂದೆ ಅತ್ತೆ. ಸುನಂದ, ಮನೇಲಿ ಇನ್ನೊಂದ್ ಸ್ವಲ್ಪ ಕಸ ಇದೆ, ಅದನ್ನು ಎಸೆದ್ಬಿಡ್ಬಾ. ಸರಿ ಅದಕ್ಕೆ. ನಲ್ಲಿ ಪ್ಲಾಸ್ಟಿಕ್ ಚೀಲಗಳು, ಗೋಣಿ, ದೊಡ್ಡ ದೊಡ್ಡ ಕವರ್ಗಳಿತ್ತು. ಅದೆಲ್ಲ ಸುಟ್ಟು ಹೋದ್ರೆ ಪ್ಲಾಸ್ಟಿಕ್ ಕಂಟ್ ಕಂಟಾಗಿರ್ಬೇಕಲ್ವಾ? ಇಲ್ಲಿನ ಬರೀ ಬೂದಿನೇ ಇದೆ. ಸುಟ್ಟಿದ ರಟ್ಟು ಪೇಪರ್ಗಳು ನೀರ್ ಹಾಕ್ತಾ ಇದ್ದಾಗೆ ಕರ್ಗೋಯ್ತು. ಆದ್ರೆ ಪ್ಲಾಸ್ಟಿಕ್ ಹೀಗೆ ಇದೆ. ಆಗ್ಲೇ ಸುನಂದ ಗೋಡೌನ್ ಇಂದ ತಂದ ಬೂದಿನೂ ಹೀಗೆ ಕರ್ಗೋಯ್ತು. ಅಂದ್ರೆ ಗೋಡೌನ್ ನಲ್ಲಿ ಕಾಳು ಬೇಳೆ ತುಂಬಿಸಿರೋ ಪ್ಲಾಸ್ಟಿಕ್ ಚೀಲಗಳು, ಕವರ್ಸು, ಎಣ್ಣೆ ಪ್ಯಾಕೆಟ್ಗಳು ಯಾವ್ದು ಸುಟ್ಟೋಗಿಲ್ವಾ? ಬರೀ ರಟ್ಟು ಪೇಪರ್ಗಳು ಸುಟ್ಟೋಗಿದೆ ಅಂದ್ರೆ ಏನರ್ಥ?
ಡೆಫಿನೆಟ್ಲಿ ಇಲ್ಲೇನೋ ಮೋಸ ನಡೆದಿದೆ. ಯಾರೋ ಇದನ್ನ ತುಂಬಾ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ಯಾರು ಯಾರು ಮಾಡಿರ್ಬೋದು? ಏನೇ ಆಗ್ಲಿ, ಮೊದ್ಲು ಅತ್ತೆಗೆ ಈ ವಿಷಯನ ತಿಳಿಸ್ಬೇಕು, ಮುಂದೇನ್ ಮಾಡ್ಬೇಕು ಅಂತ ಅವರೇ ಹೇಳ್ತಾರೆ. ಅತ್ತೆ, ಅತ್ತೆ ಧ್ಯಾನ ಮಾಡ್ತಿದ್ದಾರೆ ಅನ್ಸುತ್ತೆ. ಈಗ ಅವ್ರಿಗೆ ಈ ವಿಷಯ ಹೇಳಿದ್ರೆ ಮತ್ತೆ ಟೆನ್ಷನ್ ಮಾಡ್ಕೋತಾರೆ. ಏನ್ ಮಾಡ್ಲಿ? ನವ್ಯಂಗೆ ಹೇಳಿದ್ರೆ ಅವಳಿಗೂ ಈ ವಿಷಯ ಗೊತ್ತಿರಬೇಕು. ಹಲೋ, ನಾನಮ್ಮ ರಾಮೇಗೌಡ ಮಾತಾಡ್ತಿರೋದು. ಅವಾಗ್ಲಿಂದ ಹೋಟೆಲ್ಗೆ ಫೋನ್ ಮಾಡ್ತಾನೆ ಇದ್ದೀನಿ, ಯಾರು ತಗೋತಾನೆ ಇಲ್ವಲ್ಲ. ಹಾ ಸರ್, ಅಕುಲಾರ್ನ ಕರೀತೀನಿ. ಏಯ್ ಇರೋ, ಒಂದ್ ನಿಮಿಷ ಮಾತಾಡ್ತಿಲ್ವೇನಾ? ಅದೇಮ್ಮ, ಗೂಡ್ಸ್ ಎಲ್ಲ ಬಂದ್ ತಲುಪ್ತು, ಐಟಮ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಆದ್ರೆ ಬಾಸುಮತಿ ಅಕ್ಕಿ 20 ಕೆಜಿ ಕಡಿಮೆ ಇದೆಯಲ್ಲಮ್ಮ, ಆತರ ಕಾಸ್ಟ್ಲಿ ಐಟಮ್ ಅಲ್ಲಿ ಈ ತರ ಮೋಸ ಮಾಡಿದ್ರೆ ಹೇಗಮ್ಮ? ಹಲೋ. ಹಾ ಸರ್ ಹೇಳಿ. ನೋಡಮ್ಮ, ನಿಮ್ ಮೇಲೆ ನಂಬಿಕೆ ಇಟ್ಟು ವ್ಯವಹಾರ ಮಾಡ್ತಾ ಇದೀವಿ. ತೂಕ ಅಂದ್ರೆ ತೂಕ ಕರೆಕ್ಟ್ ಆಗಿರ್ಬೇಕು. 20 ಕೆಜಿ ಕಡಿಮೆ ಅಂದ್ರೆ ಹೇಗಮ್ಮ? ಅದನ್ನ ಕೊಟ್ಕೊಳ್ಸ ಕೇಳಮ್ಮ, ಇಡ್ತೀನಿ. ಅಂದ್ರೆ ಗೌಡ್ರಿಗೆ ಅವ್ರಿಗೆ ತಲ್ಪಬೇಕಾಗಿರೋ ಐಟಮ್ಸ್ ಎಲ್ಲ ತಲ್ಪಿದೆ ಅಂತಾಯ್ತು. ಮತ್ ನವ್ಯ ಯಾಕೆ ಆತರ ಹೇಳ್ತಿದ್ಲು? ಏನ್ ನಡೀತಿದೆ ಇಲ್ಲಿ? ಇವ್ರು ನೋಡಿದ್ರೆ ಎಲ್ಲ ಸುಟ್ಟೋಯ್ತು, ನಮಗ್ ತುಂಬಾ ಲಾಸ್ ಆಯ್ತು ಅಂದ್ರು. ಆದ್ರೆ ಗೌಡ್ರು ಕಾಲ್ ಮಾಡಿ ನಮಗ್ ತಲ್ಪಬೇಕಾಗಿರೋ ಐಟಮ್ಸ್ ಎಲ್ಲ ತಲ್ಪಿದೆ ಅಂತಿದ್ದಾರೆ. ಅಂದ್ರೆ ಇಲ್ಲಿ ಬೇರೆ ಏನೋ ನಡೀತಿದೆ ಅಂತಾಯ್ತು. ನಮಗ್ ಕಾಣಿಸ್ತಿರೋದೇ ಬೇರೆ, ಇಲ್ಲಿ ನಡೀತಿರೋದೇ ಬೇರೆ. ಅದೇನು ಅಂತ ಕಂಡುಹಿಡಿಬೇಕು. ಆದ್ರೆ ಹೇಗೆ? ಅತ್ತೆ ಹತ್ರ ಮಾತಾಡೋಣ ಅಂದ್ರೆ ಅವ್ರಿಗೆ ದಿನದಲ್ಲಿ ಸಿಗೋದಿ ಕಾಲ್ ಗಂಟೆ ಮಾತ್ರ. ಪಾಪ ಅವ್ರಿಗೆ ಯಾಕೆ ಟೆನ್ಷನ್ ಕೊಡೋದು? ನವ್ಯನ್ ಹತ್ರ ಮಾತಾಡೋದೇ ಬೆಟರ್. ನೋಡಿ, ನೀವು ಪದೇ ಪದೇ ಕಾಲ್ ಮಾಡೋದು ಸರಿಯಲ್ಲ. ಇಲ್ಲಿ ಗೋಡೆಗಳಿಗೂ ಕಿವಿ ಇರುತ್ತೆ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ನಾನೇ ನಿಮಗ್ ಕಾಲ್ ಮಾಡ್ತೀನಿ, ನಾನೇ ಸಿಗ್ತೀನಿ. ಇವಾಗ ಇಡೀ ಫೋನು ಇಡೀ. ಇವ್ರು ಯಾರ ಜೊತೆ ಮಾತಾಡ್ತಿದ್ರು? ಮಾತು ಸೀದಾ ಸಾದಾ ಇರ್ಲಿಲ್ಲ, ಏನೂ ಗೊತ್ತಿತ್ತು. ಇವ್ರೇನ್ ಗೊತ್ತು ಮಾಡ್ತಿರ್ಬೋದು? ನನ್ಗೆ ಯಾಕೆ ಈ ತರ ಅನುಮಾನ ಬರ್ತಿದೆ? ನಾನು ಇದನ್ನೆಲ್ಲ ಈಗಲೇ ಶ್ಯಾಮ್ ಅವ್ರಿಗೆ ಹೇಳ್ಬೇಕು. ಟೀ ಕುಡಿದೆ ಹಾಗೆ ಬಂದಿದ್ದೀರಾ? ಅದು ಗೋವಾದೊಂದು ಆರ್ಡರ್ ಇತ್ತು, ಅರ್ಜೆಂಟ್ ಬೇಕು ಅಂದ್ರು. ಇದ್ ಮಾಡಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಅದಕ್ಕೆ ಬೇಗ ಬಂದೆ. ಇದನ್ನು ಕೂಡ ಕೇಳಿದಂಕ ಬಂದರಾದ? ನಿಂಗೆ ಯಾಕೆ ಈ ಕಷ್ಟ ಇಲ್ಲ? ನಾನೇ ಇದು ಮಾಡ್ಕೋತಿದ್ನಲ್ಲ. ಪರವಾಗಿಲ್ಲ, ಗೌಡ್ರ ಮನೆ ದಿನಸಿ ಇಲ್ಲೇ ಇತ್ತಲ್ಲೇ. ಅಪ್ಪ ಆದ್ಮೇಲೆ ಕೊಡೋಣ ಅಂತ ಎಲ್ಲ ಇಲ್ಲೇ ಇಟ್ಟಿದ್ದೆ. ದಿನಸಿನೂ ಇಲ್ಲ, ಈ ಕಡೆ ದುಡ್ಡು ಇಲ್ಲ. ಅದೇಮ್ಮ, ಗೂಡ್ಸ್ ಎಲ್ಲ ಬಂದು ತಲುಪ್ತು, ಐಟಮ್ಸ್ ಎಲ್ಲ ಕರೆಕ್ಟ್ ಆಗಿದೆ.
ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು. ನಮ್ಮ ಗೋಡವನ್ಗೆ ಬೆಂಕಿ ಯಾರು ಹಚ್ಚಿತ್ತು ಅಂತ ನಂಗೆ ಗೊತ್ತಾಗಿದೆ. ಗೊತ್ತಾಯ್ತಾ? ಅದಷ್ಟೇ ಅಲ್ಲ, ಇನ್ನೊಂದು ಕ್ಲೂ ಸಿಕ್ಕಿದೆ. ಏನಕ್ಕ ಅದು? ನಾನು ನೋಡ್ಬೋದಾ? ಎಲ್ರಿಗೂ ಒಟ್ಟಿಗೆ ತೋರಿಸ್ತೀನಿ. ನಿನ್ ಸಾಕ್ಷಿ ಹುಡ್ಕೋದಕ್ಕೆ ಬಂದ್ರ ಸಿಕ್ತಾ?